ನಮಸ್ಕಾರ ಶ್ರೀಮಂತರಾಗಲು ನಿಮಗೆ ಈ ಜ್ಞಾನ ಸೀರೀಸ್ ಗೆ ನಿಮಗೆ ಸ್ವಾಗತ ಇವತ್ತು ನಾವು ಇಚಿಮೊಕ್ಕು ನೋಡೋಣ ತುಂಬಾ ಜನ ನನಗೆ ಹೇಳ್ತಾ ಇದ್ದೀರಾ ಇಚಿಮೊಕ್ಕು ಹೇಳ್ಕೊಡಿ ಸರ್ ಅಂತ ನಾನು ಈ ಒಂದು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ನಾನು ಇಚಿಮೊಕ್ಕು ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಆದ್ರೆ ಇಚಿಮೊಕ್ಕು ಅನ್ನೋದು ಒಂದು ಒಂದು ಇಂಡಿಕೇಟರ್ ಅಲ್ಲ ಅದು ಇಂಡಿಕೇಟರ್ ಅಂತ ತೋರಿಸ್ತಾರೆ ಎಲ್ಲಾ ಕಡೆನೂ ಆದರೆ ಅದೊಂದು ಕಂಪ್ಲೀಟ್ ಒಂದು ಟ್ರೇಡಿಂಗ್ ಸಿಸ್ಟಮ್ ಯಾಕೆ ನಾನು ಕಂಪ್ಲೀಟ್ ಟ್ರೇಡಿಂಗ್ ಸಿಸ್ಟಮ್ ಅಂತ ಹೇಳ್ತೀನಿ ಅಂದ್ರೆ ಅದರಲ್ಲಿ ಇಚಿಮೊಕ್ಕು ಅಂದ್ರೇನೆ ಜಪಾನ್ ಒಂದು ಇಂಡಿಕೇಟರ್ ಅದು ಜಪಾನ್ ಅಲ್ಲಿ ಕಂಡುಹಿಡಿದ ಇಂಡಿಕೇಟರ್ ಇಚಿಮೊಕ್ಕು ಅಂತ ವರ್ಡ್ ಏನೇ ಒಂದು ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅದು ಅದರ ಅರ್ಥ ಏನಂದ್ರೆ ಅಟ್ ಅ ಗ್ಲಾನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಅಟ್ ಅ ಗ್ಲಾನ್ಸ್ ಅಂದ್ರೆ ಏನು ನೋಡಿದ ತಕ್ಷಣ ನಂಗೆ ಎಲ್ಲ ಗೊತ್ತಾಗ್ಬಿಡ್ಬೇಕು ಅಂದ್ರೆ ಸಪೋರ್ಟ್ ಅಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಬೇರೆ ಬೇರೆ ಸಪೋರ್ಟ್ ರೆಸಿಸ್ಟೆನ್ಸ್ ಗಳಲ್ಲಿದೆ ಮೊಮೆಂಟಮ್ ಇದೆಯಾ ವಾಲಟಿಲಿಟಿ ಇದೆಯಾ ಟ್ರೆಂಡ್ ಇದೆಯಾ ಪ್ರತಿಯೊಂದು ಗೊತ್ತಾಗ್ಬಿಡ್ಬೇಕು ನಂಗೆ ಇಚಿಮೊಕ್ಕು ಅಲ್ಲಿ ಅಂದ್ರೆ ನೋಡಿದ ತಕ್ಷಣ ಅಟ್ ಅ ಗ್ಲಾನ್ಸ್ ನೋಡ್ತಾನೆ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಅದು ಇಚಿಮೊಕ್ಕು ಅಂತ ಹೆಸರಿಟ್ಟಿದ್ದಾರೆ ಪ್ಲಸ್ ಅದರಲ್ಲಿ ನಾನು ಹಿಂದಿನ ಪ್ರೈಸ್ ಗಳನ್ನ ಕೂಡ ಅಟ್ ಅ ಗ್ಲಾನ್ಸ್ ನಾನು ವಿಶ್ಲೇಷಣೆ ಮಾಡಬಹುದು ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಡು ಫ್ಯೂಚರ್ ಲುಕಿಂಗ್ ಕೂಡ ನಾನು ಇವಾಗಲೇ ವಿಶ್ಲೇಷಣೆ ಮಾಡಬಹುದು ಮತ್ತೆ ಕರೆಂಟ್ ಪ್ರೈಸ್ ನ ಕೂಡ ನಾನು ವಿಶ್ಲೇಷಣೆ ಮಾಡಬಹುದು ಸೊ ಇಚಿಮೊಕ್ಕು ಅನ್ನೋದೊಂದು ಟ್ರೇಡಿಂಗ್ ಸಿಸ್ಟಮ್ ಅದು ನಾನು ಹೇಳ್ಕೊಡಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಆಕ್ಚುಲಿ ಅದೊಂದು ಹೇಳ್ಕೊಡಕ್ ನಂಗೆ ಒಂದು ಸುಮಾರು ಗಂಟೆ ಒಂದು ಒಂದು 3-4 ಗಂಟೆಗಳೇ ಆಗ್ಬೋದು ಅದು ಹೇಳ್ಕೊಡಕ್ ನನಗೆ ಪ್ಲಸ್ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಕ್ ಕೂಡ ನಿಮ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ವೆರಿ ಈಸಿ ಬಟ್ ಅದನ್ನ ಕಲ್ತ್ಕೊಂಡ್ಬಿಟ್ರೆ ಅದೊಂದು ಟ್ರೇಡಿಂಗ್ ಸಿಸ್ಟಮ್ ಇನ್ ಬಿಕ್ಕದ್ ಏನು ಬೇಕಾಗಿಲ್ಲ ನಿಮ್ಗೆ ಅದ್ರ ಜೊತೆ ನಾನು ನನ್ನ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ ನನ್ನ ಜೊತೆ ಪ್ರೈಸ್ ಆಕ್ಷನ್ ಕೂಡ ನಾನು ಇನ್ವಾಲ್ವ್ ಮಾಡಿರ್ತೀನಿ ಕೆಲವು ವೇವ್ ಅನಾಲಿಸಿಸ್ ಕೂಡ ಅದ್ರ ಜೊತೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಮಾಡಿದ ತಕ್ಷಣ ಅದು ಒಂದು ತುಂಬಾ ಪವರ್ಫುಲ್ ಆದ ಒಂದು ಸಿಸ್ಟಮ್ ಆಗುತ್ತೆ ಸೊ ಇಚಿಮೊಕ್ಕು ನಾನು ನಿಮ್ಗೆ 10 ನಿಮಿಷದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡಬಲ್ಲೆ ಅದನ್ನ ನಿಮ್ಗೆ ಹೇಳ್ಕೊಡಕ್ ಆಗೋದಿಲ್ಲ ನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ಪರಿಚಯ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ ಬಟ್ ನನ್ನ ಸ್ಟೇಜ್ ಟೂ ಏನ್ ನಾನು ರೆಕಾರ್ಡೆಡ್ ವಿಡಿಯೋಗಳು ಹಾಕ್ತಾ ಇರ್ತೀನಿ ಅದೇನು ನಿಮ್ಗೆ ರೆಕಾರ್ಡೆಡ್ ಒಂದು ಕ್ಲಾಸ್ ನಾನು ಹೇಳಿದೆ ನಿಮ್ಗೆ ಆ ಕ್ಲಾಸ್ ನಲ್ಲಿ ನಾನು ಒಂದು ತುಂಬಾ ಒಂದು ವಿಶ್ಲೇಷಣೆ ಮಾಡಿರ್ತೀನಿ ಜೊತೆಗೆ ಆ ಸ್ಟೇಜ್ ಟೂ ನಾನು ಇಚಿಮೊಗ್ಗು ಜೊತೆ ಕೆಲವು ಇಂಡಿಕೇಟರ್ಸ್ ಮತ್ತೆ ಪ್ರೈಸ್ ಆಕ್ಷನ್ ಕೂಡ ಇಂಪ್ಲಿಮೆಂಟ್ ಮಾಡಿ ಒಂದು ಒಂದು ಬ್ಯೂಟಿಫುಲ್ ಟ್ರೇಡ್ ಸೆಟಪ್ ಒಂದು ಕೂಡ ನಾವು ಮಾಡ್ಕೊಡ್ತೀನಿ ಮಾಡ್ಕೊಡ್ತಾ ಇದೀನಿ ಅದರಲ್ಲಿ ಸೊ ಅದು ಒಂದು ಆ ಸ್ಟೇಜ್ ಟೂ ಮಾಡಿದ್ರೆ ನಿಮಗೆ ಪ್ರೈಸ್ ಆಕ್ಷನ್ ಇಚಿಮೊಗ್ಗು ಮತ್ತೆ ಬೇರೆ ಟ್ರೇಡಿಂಗ್ ಸಿಸ್ಟಮ್ಸ್ ಏನಿದೆ ಅದೆಲ್ಲ ಕಲ್ತ್ಕೊಂಡು ಜೊತೆಗೆ ಅದೆಲ್ಲ ಕಂಬೈನ್ಡ್ ಮಾಡಿ ಹೆಂಗೆ ಒಂದು ಟ್ರೇಡ್ ಮಾಡೋದು ಅನ್ನೋದು ಕೂಡ ಅದರಲ್ಲಿ ತುಂಬಾ ವಿಶ್ಲೇಷಣೆ ಕನ್ನಡದಲ್ಲೇ ನಾನು ನಿಮ್ಗೆ ಅದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾರಿಗೆ ತುಂಬಾ ಕಲಿಬೇಕಂತ ಆಸೆ ಇದೆ ಅವ್ರ ಅದ್ರಲ್ಲಿ ಕಲ್ತ್ಕೊಳ್ಳಿ ಇವಾಗ ನಾನು ನಿಮ್ಗೆ ಇಚಿಮೊಗ್ಗು ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ ಜೊತೆಗೆ ನಾನು ಇನ್ಮೇಲೆ ಡೈಲಿ ವಿಡಿಯೋಸ್ ಅಲ್ಲೂ ಇಚಿಮೊಗ್ಗು ನಾನು ಅಳವಡಿಸಕ್ ಪ್ರಯತ್ನ ಪಡ್ತೀನಿ ಅವಾಗಲೇ ಕೂಡ ನೀವು ಸ್ವಲ್ಪ ಸ್ವಲ್ಪ ಕಲ್ತ್ಕೋಬಹುದು ಇಚಿಮೊಗ್ಗು ನೋಡ್ಕೊಂಡು ಬನ್ನಿ ಇಚಿಮೊಗ್ಗು ಅಂದ್ರೆ ಏನು ಅಂತ ಒಂದು ಒಂದು ಕಿರು ಪರಿಚಯ ಮಾಡ್ಕೊಡೋಣ ಪರಿಚಯ ಮಾಡ್ಕೊಂಡು ಮುಂದೆನೋ ಆಮೇಲೆ ಫ್ಯೂಚರ್ ಅಲ್ಲಿ ಕಲ್ತ್ಕೊಳ್ಳೋಣ ಬನ್ನಿ ಓಕೆ ನೀವು ಇಚಿಮೊಕ್ಕು ಇಂಡಿಕೇಟರ್ ಹಾಕೊಂಡಾಗ ನಿಮ್ಮ ಟ್ರೇಡಿಂಗ್ ವ್ಯೂ ನಲ್ಲಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮ ಚಾರ್ಟಿಂಗ್ ಟೂಲ್ ನಲ್ಲಿ ಹಾಕೊಂಡಾಗ ನಿಮ್ಗೆ 5 ಲೈನ್ ಕಾಣತ್ ನಿಮ್ಗೆ 6 ಕಾಂಪೋನೆಂಟ್ ಇದೆ 1, 2, 3, 4, 5 6 ಕಾಂಪೋನೆಂಟ್ ಇದೆ ಆದ್ರೆ ನಿಮ್ಗೆ 5 ಲೈನ್ಗಳು ಕಾಣತ್ತೆ ನೀವು ಇಚಿಮೊಕ್ಕು ಹಾಕೊಂಡು ತೋರಿಸ್ತೀನಿ ಚಾರ್ಟ್ ಅಲ್ಲಿ ನಿಮ್ಗೆ ಆ 5 ಲೈನ್ ಏನಂದ್ರೆ ಒಂದಕ್ಕೆ ಟಿ ಎಸ್ ಅಂಗ ಇದಕ್ಕೆಲ್ಲ ಜಾಪನೀಸ್ ಹೆಸರುಗಳು ಇವೆಲ್ಲ ಇವೆಲ್ಲ ಜ್ಞಾಪಕ ಇಟ್ಕೊಳ್ಳೋದ್ರ ಜ್ಞಾಪಕ ಇಟ್ಕೊಳ್ಳಿ ಟೆನ್ಕೆನ್ ಸೆನ್ ಕಿಜುನ್ ಸೆನ್ ಚಿಕೌ ಸ್ಪ್ಯಾನ್ ಸೆಂಕೌ ಸ್ಪ್ಯಾನ್ ಎ ಸೆಂಕೌ ಸ್ಪ್ಯಾನ್ ಬಿ ಅಂತ ಹೇಳ್ತಾರೆ ಪ್ಲಸ್ ಆ ಕ್ಲೌಡ್ ಕುಮಾವ್ ಅಂತ ಹೇಳ್ತಾರೆ ಅಥವಾ ಇಚಿಮೊಕ್ಕು ಕ್ಲೌಡ್ ಅಂತ ಹೇಳ್ತಾರೆ ಎರಡರ ಇದಿಷ್ಟು ಯೂಸ್ ಮಾಡ್ತಾರೆ ವರ್ಡ್ಗಳು ಶಾರ್ಟ್ ಫಾರ್ಮ್ಗೆ ನೀವು ಟಿ ಎಸ್ ಕೆ ಎಸ್ ಸಿ ಎಸ್ 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 ಎ ಎಸ್ ಎಸ್ ಬಿ ಅಂತ ನೀವು ಕರಿಬಹುದು ಅದಕ್ಕೆ ಕೆಲವು ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ನಲ್ ಲೈನ್ ಟರ್ನಿಂಗ್ ಲೈನ್ ಕನ್ವರ್ಷನ್ ಲೈನ್ ಈ ತರ ಬೇರೆ ಬೇರೆ ಹೆಸರುಗಳು ಇಟ್ಕೊಂಡಿರ್ತಾರೆ ಬಟ್ ನಾವು ಟಿ ಎಸ್ ಕೆ ಎಸ್ ಸಿ ಎಸ್ 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 ಎ ಎಸ್ ಎಸ್ ಬಿ ಅಂತ ನಾವು ಕರ್ಕೋಬಹುದು ಸೊ ಇದು ನಮ್ಗೆ 5 ಲೈನ್ಗಳಿರುತ್ತೆ ಇದರಲ್ಲಿ ಆ 5 ಲೈನ್ಗಳು ಏನ್ ಹೇಳುತ್ತೆ ಅಂತ ನಿಮ್ಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ ನನಗೆ ಒಂದು ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಹೋಗ್ತಾ ಇದ್ದೀನಿ ಈ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಈಗ ನಿಫ್ಟಿ ಡೈಲಿ ಚಾರ್ಟ್ ಇದು ಎಲ್ಲಾ ಕಡೆ ವರ್ಕ್ ಆಗುತ್ತೆ ಬ್ಯೂಟಿಫುಲ್ ವರ್ಕ್ ಆಗುತ್ತೆ ನಾನು ಸದ್ಯಕ್ಕೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಇಲ್ಲಿ ಹೋಗಿ ಇಚಿಮೊಕ್ಕು ನಿಮ್ಮ ಟ್ರೇಡಿಂಗ್ ಅಲ್ಲಿ ಇಚಿಮೊಕ್ಕು ಕ್ಲೌಡ್ ಅಂತ ಇರುತ್ತೆ ಅದನ್ನ ನೀವು ಹಾಕೋತೀರಾ ಹಿಂಗ್ ಹಾಕೊಂಡಾಗ ಏನೋ ಒಂಥರ ಹಿಂಗ್ ಕಾಂಪ್ಲಿಕೇಟೆಡ್ ಆಗಿ ನಿಮ್ಗೆ ಏನೋ ಒಂದು ತುಂಬಾ ಒಂದು ಕಾಂಪ್ಲಿಕೇಟ್ ಆಗಿ ಏನೋ ಒಂದು ಹಿಂಗ್ ಕಾಣುತ್ತೆ ನೋಡಕ್ಕೆ ಎಲ್ಲರಿಗೂ ಭಯ ಆಗುತ್ತೆ ಅದಕ್ಕೋಸ್ಕರ ಶುರುವಿನಲ್ಲಿ ಇದು ಫೇಲ್ಯೂರ್ ಆಗೋಗಿತ್ತು ನೋಡಿದ ತಕ್ಷಣ ಇಷ್ಟೊಂದು ಕಾಂಪ್ಲಿಕೇಟ್ ಆಗಿದೆಯಲ್ಲ ಅಂದ್ಬಿಟ್ಟು ಯಾರು ಯೂಸೇ ಮಾಡ್ತಾ ಇರಲ್ಲ ಇಚಿಮೊಕ್ಕುನ ಬಟ್ ಆಮೇಲೆ ಆಮೇಲೆ ಅದ್ರ ಬೆನಿಫಿಟ್ಸ್ ನೋಡಿ 1960 ಕಂಡುಹಿಡಿದ್ರೆ ಇಚಿಮೊಕ್ಕು ಕ್ಲೌಡ್ ನ ಜಪಾನ್ ಅಲ್ಲಿ ಬಟ್ ಆಮೇಲೆ ಯಾರೋ ಒಂದು 30-40 ವರ್ಷ ಯಾರು ಯೂಸ್ ಮಾಡಲಿಲ್ಲ 1995-2000 ಯಾರೊಬ್ಬ ಇಂಗ್ಲೆಂಡ್ ಅಲ್ಲೋ ಒಬ್ಬ ಇನ್ನೊಬ್ಬ ಅದನ್ನ ಇಂಗ್ಲಿಷ್ ಅಲ್ಲಿ ಕನ್ವರ್ಷನ್ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಿ ಆ ಜಾಪನೀಸ್ ಬುಕ್ ನ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿದ ಆಮೇಲೆ ದೊಡ್ಡ ದೊಡ್ಡ ಟ್ರೇಡರ್ ಗಳು ದೊಡ್ಡ ದೊಡ್ಡ ಟ್ರೇಡಿಂಗ್ ಹೌಸ್ ಗಳು ಈ ಇಚಿಮೊಕ್ಕು ಸ್ಪೆಷಾಲಿಟಿ ನೋಡಕ್ ಮಾಡಿದ್ರು ವಾಹ್ ಇಷ್ಟು ಚೆನ್ನಾಗಿದೆಯಲ್ಲ ಯಾಕೆ ಇದನ್ನ ಯೂಸ್ ಮಾಡ್ಬೋದು ಅಂತ ತುಂಬಾ ದೊಡ್ಡ ದೊಡ್ಡ ಟ್ರೇಡರ್ ಗಳಲ್ಲಿ ಫೇಮಸ್ ಆಯ್ತು ಇವತ್ತಿಗೂ ಅಷ್ಟೊಂದು ಫೇಮಸ್ ಅಲ್ಲ
ಯಾಕಂದ್ರೆ ಈಗ ನಾನು ನಿಮ್ಗೆ ಹೇಳ್ಬೇಕಾರೆ ನೋಡಕ್ಕೇನೆ ಎಷ್ಟು ಕಾಂಪ್ಲಿಕೇಟ್ ಆಗಿ ಕಾಣ್ತದೆ, ಏನಪ್ಪ ಇಷ್ಟೊಂದು ಇದೆ ಏನೋ ಇದೆ ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಆ ಕಾಂಪ್ಲಿಕೇಶನ್ ಜನ ಇದನ್ನ ಬಿಟ್ಬಿಡ್ತಾರೆ ಮಾಡೋದನ್ನ, ಬಾಲಿಂಜರ್ ಬ್ಯಾಂಡ್ ಹಾಕೋತಾರೆ ಅಥವಾ ಸಣ್ಣ ಪುಟ್ಟ ಹಾಕೊಂಡು ಮಾಡ್ತಾ ಇರ್ತಾರೆ, ಅದು ವರ್ಕ್ ಆಗಲ್ಲ ಅಂತಲ್ಲ, ಆಗುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ನಾಲೆಡ್ಜ್ ಲೆವೆಲ್ ಬೇರೆ ಲೆವೆಲ್ ತಗೋತೆ. ಜೊತೆಗೆ ಪ್ರೈಸ್ ಆಕ್ಷನ್ ವೇವ್ ಥಿಯರಿ ಯೂಸ್ ಮಾಡೋದ್ರಂತೂ ಇನ್ನೂ ಸೂಪರ್ ಡೂಪರ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇದ್ರಲ್ಲಿ ಐದು ಲೈನ್ ಇದೆ. ಈ ಐದು ಲೈನ್ ಏನು, ನಾ ಇಚ್ಚುಮಕ್ಕು ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಹೋಗ್ತಾ ಇದೀನಿ ಇಲ್ಲಿ. ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೋಡಿದ್ರೆ ಇಲ್ಲಿ ನನಗೆ ಆಗ್ಲೇ ಹೇಳ್ದಂಗೆ ಐದು ಲೈನ್ ಅಲ್ಲಿ ಬೇರೆ ಬೇರೆ ಹೆಸರುಗಳು, ಅವ್ರದೇ ಆದ ಒಂದು ಹೆಸರುಗಳಿರುತ್ತೆ. ಇಲ್ಲಿ ನೋಡಿ, ಐದು ಲೈನ್ ಇದೆ, ಐದು ಲೈನ್ ಕಾಣ್ತಾ ಇದೆ. ಐದು ಲೈನ್ ಯಾವ್ಯಾವ ಲೈನು ಅಂತ ನೋಡೋಣ. ಈಗ ಫಸ್ಟ್ ಲೈನ್ ಬಂದು ಟಿ ಎಸ್ ಅಂತ ಹೇಳಿದೆ, ಅದು ಹಸಿರು ಲೈನ್ ಅಂದ್ರೆ ಈ ಲೈನ್, ಇದು ಟಿ ಎಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಸ್ ಲೈನ್ ಅಂತೇವೆ, ಅದು ಕೆ ಎಸ್ ಲೈನ್. ಅದು ಬೇಸ್ ಲೈನ್ ನ ಕೆಂಪು ಹಾಕೊಂಡಿದ್ದೀನಿ ನಾನು, ಅದನ್ನ ಕೆ ಎಸ್ ಅಂತ ಕರ್ಕೊಂಡಿದ್ದೀನಿ. ನೆಕ್ಸ್ಟ್ ಲ್ಯಾಗಿಂಗ್ ಲೈನ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ಸಿ ಎಸ್ ಅಂತಾನು ಹೇಳ್ಬೋದು. ನಾವು ಸಿ ಎಸ್ ಅಂತ, ಆ ಸಿ ಎಸ್ ಲೈನ್ ಬಂದು ಇಲ್ಲಿದೆ, ಹಿಂದ್ಗಡೆ, ಇದಕ್ಕೆ ಸಿ ಎಸ್ ಅಂತ ಕರಿಬಹುದು. ಆಮೇಲೆ ಲೀಡ್ ಒನ್ ಲೀಡ್ ಟು, ಇದು ಎಸ್ ಎಸ್ ಸಿ ಎಸ್ ಎಸ್ ಬಿ, ಇದೆರಡು ಇಲ್ಲಿ ಮುಂದೆ ಇರುವಂತ ಲೈನ್ಗಳು. ಅದನ್ನ ನಿಮ್ಗೆ ಈಗ ತೋರಿಸ್ತೇನೆ. ಇಲ್ಲಿ ಮುಂದೆ ಇರುವಂತ ಲೈನ್ಗಳು, ಇದು ಎಸ್ ಎಸ್ ಎ, ಇದು ಎಸ್ ಎಸ್ ಬಿ, ಐದೇ ಲೈನ್ಗಳು, ಐದೇ ಲೈನ್ಗಳು. ಒಂದು ಟಿ ಎಸ್ ಕೆ ಎಸ್, ಇನ್ನೊಂದು ಹಿಂದೆ ಬರ್ತಾ ಇರುವಂತ ಲ್ಯಾಗಿಂಗ್ ಲೈನ್ ಅಂತ ಹೇಳ್ತಾ, ಅದಕ್ಕೆ ಸಿ ಎಸ್ ಅಂತ ಹೇಳ್ತೀವಿ. ಮುಂದೆ ಹೋಗ್ತಾ ಇರುವಂತ ಎರಡು ಲೈನ್ ಎಸ್ ಎಸ್ ಎ ಎಸ್ ಎಸ್ ಬಿ, ಈ ಐದು ಲೈನ್ಗಳಿದೆ. ಈ ಎಸ್ ಎಸ್ ಎ ಎಸ್ ಎಸ್ ಬಿ ಮಧ್ಯ ಇರುವಂತ ಈ ಕಲರ್ಡ್ ಏರಿಯಾಗೆ ಕ್ಲೌಡ್ ಅಂತ ಕರಿತೀವಿ. ನೋಡಿ, ಈ ಎಸ್ ಎಸ್ ಎ ಎಸ್ ಎಸ್ ಬಿ ಮಧ್ಯ ಇರುವಂತ ಲೈನ್ಗೆ, ಏರಿಯಾಗೆ ನಾವು ಕ್ಲೌಡ್ ಅಂತ ಕರಿತೀವಿ ಅಷ್ಟೇ, ಇನ್ನೇ ಇಲ್ಲ. ಸೊ ಇದು ನಮ್ಗೆ ಟಿ ಎಸ್ ಆಯ್ತು, ಇದು ಕೆ ಎಸ್ ಆಯ್ತು, ಇದು ಸಿ ಎಸ್ ಆಯ್ತು, ಇದು ಎಸ್ ಎಸ್ ಎ ಎಸ್ ಎಸ್ ಬಿ. ಎಸ್ ಎಸ್ ಎ ಎಸ್ ಎಸ್ ಎ ಎಸ್ ಎಸ್ ಬಿ ಗಿಂತ ಮೇಲಿದ್ರೆ ಕ್ಲೌಡು ಹಸಿರು ಕಲರ್ ಆಗಿರುತ್ತೆ. ಅದೇ ಎಸ್ ಎಸ್ ಎ ಹಿಂದೆ ನೋಡೋಣ ಎಲ್ಲರೂ ಒಂದ್ ಕಡೆ. ನಾನು ಡೈಲಿ ಇಂದ 5 ಮಿನಿಟ್ ಹಾಕೋತೀನಿ ನಿಮ್ಗೆ ತೋರ್ಸಕ್ಕೋಸ್ಕರ, ಅವಾಗ ನಮ್ಗೆ ಎಕ್ಸಾಂಪಲ್ಸ್ ತುಂಬಾ ಸಿಗುತ್ತೆ. ನೋಡಿ, ಈ ಎಸ್ ಎಸ್ ಎ ಎಸ್ ಎಸ್ ಬಿ ಗಿಂತ ಕೆಳಗೆ ಇದ್ರೆ, ಅಂದ್ರೆ ಎಸ್ ಎಸ್ ಬಿ ಮೇಲೆ ಇದ್ದು ಎಸ್ ಎಸ್ ಎ ಕೆಳಗಿದ್ರೆ ಆ ಕ್ಲೌಡ್ ಬಣ್ಣ ಕೆಂಪಿರುತ್ತೆ. ಅದೇ ಎಸ್ ಎಸ್ ಎ ಮೇಲಿದ್ದು ಎಸ್ ಎಸ್ ಬಿ ಕೆಳಗಿದ್ರೆ ಈ ಕ್ಲೌಡ್ ಬಣ್ಣ ಹಸಿರು ಗ್ರೀನ್ ಕಲರ್ ಆಗಿರುತ್ತೆ. ಇದು ನಮ್ಗೆ ಆರ್ ಕಾಂಪೌಂಡ್ ಗೊತ್ತಾಯ್ತು. ಒಂದೇನು ಟಿ ಎಸ್ ಕೆ ಎಸ್ ಎಸ್ ಸಿ ಎಸ್, ಮೂರಾಯ್ತು ಟಿ ಎಸ್ ಕೆ ಎಸ್ ಸಿ ಎಸ್, ಟಿ ಎಸ್ ಕೆ ಎಸ್ ಸಿ ಎಸ್, ಎಸ್ ಎಸ್ ಎ ಎಸ್ ಎಸ್ ಬಿ. ಸೊ ಮತ್ತೆ ಇದ್ರ ಮಧ್ಯದಲ್ಲಿ ಇರೋದು ಕ್ಲೌಡ್. ಈ ಆರು ಕಾಂಪೌಂಡ್ ನಾನು ಏನು ಅಂತ ತಿಳ್ಕೊಂಡೆ. ಇದು ಏನ್ ಹೇಳುತ್ತೆ ಅಂದ್ರೆ, ಈ ಪ್ರತಿ ಒಂದು ಲೈನ್ ಕೂಡ ಒಂದು ಸಪೋರ್ಟ್ ರೇಷನ್ಸ್ ಲೈನ್ ಆಗಿರುತ್ತೆ. ಪ್ರತಿ ಒಂದು ಲೈನ್ ಕೂಡ ಒಂದು ಸಪೋರ್ಟ್ ರೇಷನ್ಸ್ ಲೈನ್ ಆಗಿರುತ್ತೆ. ಅದು ನಿಮ್ಗೆ ಸಪೋರ್ಟ್ ರೇಷನ್ ಗೊತ್ತಾಯ್ತು ಅಂದ್ರೆ ಎಷ್ಟೊಂದು ಸಪೋರ್ಟ್ ರೇಷನ್ ಸಿಗ್ತಾ ಇದೆ ನಂಗೆ ಅಲ್ವಾ. ಪ್ಲಸ್ ಕ್ಲೌಡ್ ಕೂಡ ಸಪೋರ್ಟ್ ರೇಷನ್ಸ್ ಆಕ್ಟ್ ಮಾಡುತ್ತೆ. ಅಂದ್ರೆ ಸಣ್ಣ ಕ್ಲೌಡ್ ಇದ್ರೆ ರೇಷನ್ಸ್ ಕಮ್ಮಿ, ಸಪೋರ್ಟ್ ಕಮ್ಮಿ ಅಂತ. ದಪ್ಪ ಕ್ಲೌಡ್ ಇದ್ರೆ ಸಪೋರ್ಟ್ ರೇಷನ್ ಸ್ಟ್ರಾಂಗ್ ಅಂತ ಇನ್ನೊಂದು ಇಂಡಿಕೇಶನ್. ಅದೇ ಈ ಎಸ್ ಎಸ್ ಬಿ ಬಂದು ಹಿಂಗೆ ಫ್ಲಾಟ್ ಆಗಿತ್ತು ಅಂತ ತಿಳ್ಕೊಳ್ಳಿ, ಅವಾಗ ಅದೊಂದು ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳ್ತಾರೆ, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಈಗ ಅದೆಲ್ಲ ಇಂಡಿಕೇಶನ್ಸ್. ಈಗ ಟಿ ಎಸ್ ಕೆ ಎಸ್ ಗಿಂತ ಮೇಲೆ ಇದ್ರೆ ಒಂದು ಬುಲ್ಲಿಶ್ ಇಂಡಿಕೇಶನ್ ಅಂತ ಹೇಳ್ತಾರೆ. ಟಿ ಎಸ್ ಕೆ ಎಸ್ ಗಿಂತ ಮೇಲೆ ಇದ್ರೆ, ನೋಡಿ ಈ ಪಾಯಿಂಟ್, ಈ ಲೈನ್ಗಳು ಟಿ ಎಸ್ ಕೆ ಎಸ್ ಅಲ್ಲಿ ಇದು ಎರಡು ಲೈನ್ ಅಲ್ವಾ. ಟಿ ಎಸ್ ಕೆ ಎಸ್ ಗಿಂತ ಕೆಳಗಿದ್ರೆ ಅದು ಬೇರಿಶ್ ಇಂಡಿಕೇಶನ್, ಟಿ ಎಸ್ ಲೈನ್ ಕೆ ಎಸ್ ಲೈನ್ ಗಿಂತ ಮೇಲೆ ಇದ್ರೆ ಅದು ಬುಲ್ಲಿಶ್ ಇಂಡಿಕೇಶನ್. ಟಿ ಎಸ್ ಕೆ ಎಸ್ ಅಲ್ಲಿ ಆಕ್ಚುಲಿ ಬೇರೆ ತರ ಒಂದು ಮೂವಿಂಗ್ ಆವರೇಜ್ ಏನೇ, ಬಟ್ ನಾರ್ಮಲ್ ಮೂವಿಂಗ್ ಆವರೇಜ್ ಅಲ್ಲ. ಇದು ಹೈ ಲೋ ಕನ್ಸಿಡರ್ ಮಾಡುತ್ತೆ, ಕ್ಲೋಸ್ ಪ್ರೈಸ್ ಕನ್ಸಿಡರ್ ಮಾಡಲ್ಲ. ಹೈ ಲೋ ಕನ್ಸಿಡರ್ ಮಾಡ್ಕೊಂಡು ಎಷ್ಟೋ ಕ್ಯಾಂಡಲ್ಗಳದು ಕ್ಲೋ ಇದನ್ನ ಟಿ ಎಸ್ ಕೆ ಎಸ್ ನ ಇದ್ ಮಾಡಿರ್ತಾರೆ, ಏನು ಫಾರ್ಮುಲೇಟ್ ಮಾಡಿರ್ತಾರೆ. ಟಿ ಎಸ್ ಕೆ ಎಸ್, ಟಿ ಎಸ್ ಮೇಲಿದ್ದು ಕೆ ಎಸ್ ಕೆಳಗಿದ್ರೆ ಅದು ಬುಲ್ಲಿಶ್, ಟಿ ಎಸ್ ಕೆಳಗಿದ್ದು ಕೆ ಎಸ್ ಮೇಲಿದ್ರೆ ಅದು ಬೇರಿಶ್ ಅಂತ ಒಂದು ಅದೊಂದು ಇಂಡಿಕೇಶನ್. ಇದು ಸಿ ಎಸ್ ಅಂತ ಹೇಳ್ತಾರೆ. ಈ ಸಿ ಎಸ್ ನೋಡಿ, ಇದು ಲ್ಯಾಗಿಂಗ್ ಇಂಡಿಕೇಟರ್. ಅಂದ್ರೆ ಲ್ಯಾಗಿಂಗ್ ಅಂದ್ರೆ ಈ ಕರೆಂಟ್ ಪ್ರೈಸ್ ಏನ್ ಕ್ಲೋಸ್ ಇದೆ, ಈ ಕರೆಂಟ್ ಕ್ಲೋಸ್ ಏನಿದೆ ಆ ಕ್ಲೋಸ್ ನೇ ಒಂದು 26 ಕ್ಯಾಂಡಲ್ಗಳ ಹಿಂದ್ಗಡೆ ಅದನ್ನ ನಮೂದಿಸಿರ್ತಾರೆ. ಅಂದ್ರೆ ಈ ಕರೆಂಟ್ ಕ್ಲೋಸ್, ಈ ಕ್ಲೋಸ್ ಪ್ರೈಸ್ ಏನಿದೆ, ಈ ಕ್ಲೋಸ್ ಪ್ರೈಸ್ ಇಲ್ಲಿದೆ, ಇದ್ರ ಕ್ಲೋಸ್ ಪ್ರೈಸ್ ಇಲ್ಲಿದೆ ನೋಡಿ, ಅದು ಇಲ್ಲಿ ಬಂದಿರುತ್ತೆ. ಈ ಕ್ಲೋಸ್ ಇಲ್ಲಿದೆ ಆದ್ರೂ ಇಲ್ಲಿ ಬಂದಿದೆ, ಈ ಕ್ಲೋಸ್ ಇಲ್ಲಿದೆ ಅದು ಇಲ್ಲಿ ಬಂದಿದೆ. ಸೊ ಕರೆಂಟ್ ಕ್ಲೋಸ್ ನ ಒಂದು 26 ಕ್ಯಾಂಡಲ್ಗಳ ಹಿಂದೆ ತೋರಿಸ್ತಾ ಇರ್ತಾರೆ. ಒಂದು ಎಲ್ಲೋ ಲೈನ್ ಅಂತ ನಾವು ಕಲರ್ ಚೇಂಜ್ ಮಾಡ್ಕೋಬಹುದು, ಹಿಂದೆ ತೋರಿಸ್ತಾ ಇರ್ತಾರೆ. ಅದ್ರ ಅಡ್ವಾಂಟೇಜ್ ಏನಂದ್ರೆ, ಇವಾಗಿನ ಪ್ರೈಸು 26 ಕ್ಯಾಂಡಲ್ ಹಿಂದ್ಗಡೆಗಿಂತ ಜಾಸ್ತಿ ಇದೆಯಾ ಕಮ್ಮಿ ಅಂತ ಗೊತ್ತಾಗ್ಬಿಡ್ತದೆ. ನೋಡಿ, ಇವಾಗಿನ ಪ್ರೈಸು 26 ಕ್ಯಾಂಡಲ್ ಹಿಂದ್ಗಡೆಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ನೋಡಿ, ಕಮ್ಮಿ ಇದೆ. 26 ಕ್ಯಾಂಡಲ್ ಹಿಂದೆ ಪ್ರೈಸ್ ಜಾಸ್ತಿ ಮೇಲೆ ಇತ್ತು, ಇವಾಗಿನ ಪ್ರೈಸು ಕೆಳಗಡೆ ಇದೆ. ಸೊ ಇದರಿಂದ ನಂಗೆ ಅಟ್ ಅ ಗ್ಲಾನ್ಸ್ ಒಂದೇ ದೃಷ್ಟಿಲಿ ನಂಗೆಲ್ಲ ಗೊತ್ತಾಗ್ತದೆ ಅಲ್ವಾ, ಅಂದ್ರೆ ಪ್ರೈಸು 26 ಕ್ಯಾಂಡಲ್ ಆವರೇಜ್ ಗಿಂತ ಇವಾಗ ನಂದು ಕಮ್ಮಿ ಓಡ್ತಾ ಇದೆ ಅಂತ ಒಂದೇ ಗ್ಲಾನ್ಸ್ ಅಲ್ಲಿ ಗೊತ್ತಾಗೋಯ್ತು. ಅಷ್ಟು ಮಾತ್ರ ಅಲ್ಲ, ಈ ಸಿ ಎಸ್ ಟಾಪ್, ಈ ಸಿ ಎಸ್ ಬಾಟಮ್ ಅಂತ ಇರ್ತಲ್ಲ, ಇದೆಲ್ಲ ಒಂದು ಸಪೋರ್ಟ್ ರೇಷನ್ಸ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಈ ಸಿ ಎಸ್ ಕೇಸ್ ಏನಾದ್ರೂ ಈ ಕ್ಲೌಡ್ ಇಂದ ಹೊರಗಡೆ ಬಂದ್ರೇನೆ ಒಂದು ಒಳ್ಳೆ ಟ್ರೆಂಡ್ ಅಂತ ಗೊತ್ತಾಗುತ್ತೆ.
ಈ ಸಿ ಎಸ್ ಕ್ಲೌಡ್ ಇಂದ ಮೇಲೆ ಹೋದ್ರೆ ಒಂದು ಟ್ರೆಂಡ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ಸಿ ಎಸ್ ಅನ್ನು ತುಂಬಾ ಒಂದು ಪವರ್ಫುಲ್ ಆದ ಒಂದು ಒಂದು ಇಂಡಿಕೇಟರ್ ಈ ಇಚಿಮೊಕು ಸಿಸ್ಟಮ್ ಅಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಈ ತರ ಬಂತು ಈ ತರ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ನಮ್ಮ ಮಾರ್ಕೆಟ್ ಇಲ್ಲೆಲ್ಲ ಓಡ್ತಾ ಇರುತ್ತೆ, ಈ ಪಾಯಿಂಟ್ ಅಲ್ಲೆಲ್ಲ ಓಡ್ತಾ ಇರುತ್ತೆ. ಅವಾಗ ಈ ಕ್ಲೌಡ್ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ ತಕ್ಷಣ ಒಂದು ಇಂಡಿಕೇಶನ್ ನಂಗೆ ಮಾರ್ಕೆಟ್ ಒಂದು ಒಳ್ಳೆ ಬುಲ್ ರನ್ ಕೊಡತ್ತೆ ನಂಗೆ ಈಗ ಅಂತ. ಬುಲ್ ರನ್ ಅಂದ್ರೆ ಒಂದು ಒಳ್ಳೆ ಮೇಲ್ ಹೋಗುತ್ತೆ ಅಂತ ಗೊತ್ತಾಯ್ತು ನೋಡಿ. ಆಮೇಲೆ ಮಾರ್ಕೆಟ್ ಹಿಂಗ್ ಹೋಗುತ್ತೆ ನೋಡಿ, ಜೂಮ್ ಅಂತ ಫುಲ್ ಮೇಲ್ ಬಿಡುತ್ತೆ. ಅದು ಇಂಡಿಕೇಶನ್ ನೋಡಿ. ಈಗ ಸಿ ಎಸ್ ಬಂದ್ಬಿಟ್ಟು ಈ ಕ್ಲೌಡ್ ಜೊತೆ ಸಪೋರ್ಟ್ ತಗೊಳ್ಳೋ ಚಾನ್ಸ್ ಇರುತ್ತೆ, ಅಥವಾ ಈ ಪ್ರೈಸ್ ಕೂಡ ಈ ಎಸ್ ಎಸ್ ಬಿ ಮೇಲೆ ಸಪೋರ್ಟ್ ತಗೊಂಡು ಇಲ್ಲಿಂದ ಹಿಂಗ್ ವಾಪಸ್ ಬರುತ್ತೆ ಚಾನ್ಸ್ ಇರುತ್ತೆ. ಅಕಸ್ಮಾತ್ ಇದನ್ನ ಬೀಟ್ ಮಾಡ್ಬಿಟ್ರೆ ಫುಲ್ ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅಟ್ಟ ಗ್ಲಾನ್ಸ್ ಅಲ್ಲಿ ನನಗೆ ಇದೆಲ್ಲ ಗೊತ್ತಾಗ್ತಿದೆ. ಇದೊಂದು ಇದೊಂದು ಪರಿಚಯ ಅಷ್ಟೇ ನಿಮ್ಗೆ. ಮತ್ತೆ ಮುಂದೆ ಫ್ಯೂಚರ್ ಫ್ಯೂಚರ್ ಕ್ಲೌಡ್ ಅಂತಾನು ಹೇಳ್ತಾರೆ. ಈ ಫ್ಯೂಚರ್ ಕ್ಲೌಡ್ ಅಂದ್ರೆ ಏನು ಅದು ತೋರಿಸ್ತೀನಿ ಈಗ ನೋಡಿ. ಕೆಲವು ಲೈನ್ಗಳು ನಿಮ್ಗೆ ಕೆಲವು ಲೈನ್ಗಳು ಪ್ರೈಸ್ ಇಲ್ಲೇ ಇದೆ ಇನ್ನೂ, ಅಂದ್ರೆ ಪ್ರೈಸ್ ಇನ್ನೂ ಇವತ್ತಿಗೂ ಇಲ್ಲೇ ನಡೀತಾ ಇದೆ ಇನ್ನೂ, ಆದ್ರೆ ಇಂಡಿಕೇಶನ್ ನಿಮ್ಗೆ ಮುಂದೆನೂ ತೋರಿಸ್ತಾ ಇದೆ. ಕೆಲವು ಒಂದ್ ಇಂಡಿಕೇಶನ್ ಲ್ಯಾಗಿಂಗ್ ಹಿಂದ್ಗಡೆ ಆಗೋಯ್ತು, ಇದು ಲೀಡಿಂಗ್ ಅಂದ್ರೆ ಮುಂದೆ ತೋರಿಸ್ತಾ ಇರೋದು. ಮುಂದೆ ನೋಡಿ ಎರಡು ಲೈನ್ ತೋರಿಸ್ತಾ ಇದೆ ಎಸ್ 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 ಬಿ. ಅದೇನ್ ಹೇಳ್ತಾ ಇದೆ ನಿಮಗೆ ಫ್ಯೂಚರ್ ಅಲ್ಲಿ ಬುಲ್ ಇದೆಯಾ ಬೇರೆ ಇದೆ ಅಂತ ತೋರಿಸ್ತಾ ಇದೆ. ಅಕಸ್ಮಾತ್ ನೋಡಿ ಇದು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಅಂದ್ರೆ ಕನ್ಫ್ಯೂಷನ್, ಇನ್ನು ನಮ್ಗೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಸೈಡ್ ವೇಸ್ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್. ಅಕಸ್ಮಾತ್ ನೋಡಿ ಈ ತರ ಎಸ್ 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 ಬಿ ತುಂಬಾ ದೊಡ್ಡದಿದ್ದು ಹಿಂದೆ ತೋರಿಸ್ತೀನಿ ನಿಮ್ಗೆ. ಇದೊಂದು ಆಗಿರುವಂತದ್ದೊಂದು ನೋಡಿ, ಇಲ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ ಪ್ರೈಸ್ ಇಲ್ಲೇ ಇತ್ತು, ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಕ್ಲೌಡ್ ಇಂದ ಹೊರಗೆ ಬಂತು, ಹಿಂದ್ಗಡೆ ಸಿ ಎಸ್ ಇಲ್ಲೇ ಇತ್ತು, ಈ ಪಾಯಿಂಟ್ ಅಲ್ಲಿ ಸಿ ಎಸ್ ಕೂಡ ಹೊರಗೆ ಬಂತು. ಫ್ಯೂಚರ್ ಕ್ಲೌಡ್ ಅಂದ್ರೆ ಫ್ಯೂಚರ್ ಕ್ಲೌಡ್ ಇಲ್ಲಿರುತ್ತೆ ಎಸ್ 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 ಬಿ ಅಲ್ವಾ, ಅದು ನೋಡಿ ಹಸಿರು ಕಲರ್ ಆಗಿದೆ, ಪ್ಲಸ್ ಎಸ್ ಎಸ್ ಎ ಮೇಲಿದೆ, ಎಸ್ ಎಸ್ ಬಿ ಕೆಳಗಿದೆ, ಪ್ಲಸ್ ಈ ತರ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅದರರ್ಥ ಫ್ಯೂಚರ್ ಕ್ಲೌಡ್ ಕೂಡ ಬುಲ್ಲಿಶ್ ಆಗಿದೆ ಅಂತ ತೋರಿಸ್ತಾ ಇದೆ ನಮ್ಗೆ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಫ್ಯೂಚರ್ ಕ್ಲೌಡ್ ಕೂಡ ಬುಲ್ಲಿಶ್ ಆಗಿ ಅಂತ ತೋರಿಸ್ತಾ ಇದೆ. ಸೊ ಹಿಂದಿಂದು ಕನ್ಸಿಡರ್ ಮಾಡಿ ಇವಾಗ ತೋರಿಸುತ್ತೆ, ಮುಂದಿಂದು ಕನ್ಸಿಡರ್ ಮಾಡಿ ಈಗ ತೋರಿಸ್ತಾ ಇದೆ. ಮತ್ತೆ ಈ ಕರೆಂಟ್ ಈ ಟಿ ಎಸ್ ಕೆ ಎಸ್ ಏನಿದೆ ಅದು ಕರೆಂಟ್ ಇವಾಗಿನ ಪ್ರೈಸ್ ನೋಡಿ. ಟಿ ಎಸ್ ಕೆ ಎಸ್ ಈ ಪ್ರೈಸ್ ಜೊತೆನೆ ಹೋಗ್ತಾ ಇರುತ್ತೆ ನೋಡಿ. ಟಿ ಎಸ್ ಕೇಸ್ ಈ ಪ್ರೈಸ್ ಜೊತೆನೆ ಓಡಾಡ್ತಾ ಇರುತ್ತೆ. ಆ ಕರೆಂಟ್ ಟ್ರೆಂಡ್ ಹೆಂಗಿದೆ ಅದು ತೋರಿಸ್ತಾ ಇದೆ. ಸಪೋರ್ಟ್ ರೇಷನ್ಸ್ ಅಟ್ ದ ಸೇಮ್ ಟೈಮ್ ಎಲ್ಲೇ ತೋರಿಸ್ತಾ ಇದೆ, ಹಿಂದಿನ ಸಪೋರ್ಟ್ ಯಾವುದು ಮುಂದಿನ ಸಪೋರ್ಟ್ ಯಾವುದು ಎಲ್ಲ ತೋರಿಸ್ತಾ ಇರುತ್ತೆ ನಿಮ್ಗೆ. ಇದನ್ನ ನಾವು ಪ್ರೈಸ್ ಆಕ್ಷನ್ ಜೊತೆ ನಾವೇನಾದ್ರೂ ಮಿಂಗಲ್ ಮಾಡಿ ಕಂಬೈನ್ ಮಾಡಿಬಿಟ್ಟು ಅಥವಾ ವೇವ್ ಅನಾಲಿಸಿಸ್ ಜೊತೆ ಕಂಬೈನ್ ಮಾಡಿಬಿಟ್ರೆ ನಾವು ಇದು ಒಂದು ಸೂಪರ್ ಸ್ಟ್ರಾಂಗ್ ನೋಡಿ. ಇದನ್ನೇ ಹೇಳ್ತಾ ಇರೋದು ನಾವು ಏನು ಕಲಿತಾ ಇದೀವಿ ಡೈಲಿ ಡೈಲಿ, ನಾವ್ ಏನ್ ಕಲ್ತ್ಕೊತಾ ಇದೀವಿ ಗ್ಯಾನ್ ಸೀರೀಸ್ ಅಲ್ಲಾಗ್ಲಿ, ನಮ್ಮ ಡೈಲಿ ವಿಡಿಯೋಸ್ ಅಲ್ಲಾಗ್ಲಿ, ಅಥವಾ ನನ್ನ ಪ್ರೀ ರೆಕಾರ್ಡ್ ಕೋರ್ಸ್ಗಳಾಗ್ಲಿ, ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ, ಇದು ನಂಬ್ತಿರೋ ಬಿಡ್ತಿರೋ, ನಾನು ಹೋಗಿ ಮಾರ್ಕೆಟ್ ಅಲ್ಲಿ ಯಾರು ಕೋರ್ಸ್ ಅಟೆಂಡ್ ಮಾಡಿದ್ರ ಅವ್ರು ಕೇಳ್ಕೊಂಡ್ ಬನ್ನಿ. ನಾವು ಕಲಿತಿರುವಂತ ಕಾನ್ಸೆಪ್ಟ್ಗಳು ನೀವು ಎಲ್ಲೂ ಕಲಿಯಕ್ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಕಲಿಬಹುದು. ಒಂದ್ 50 ಕಡೆ ಹೋಗ್ಬೇಕು ಕಲಿಯಕ್ಕಿದ್ನಲ್ಲ, ನನಗೆ ಒಬ್ಬರೇ ಹೇಳ್ಕೊಡಲ್ಲ ಇದನ್ನೆಲ್ಲ, ಒಂದ್ 50 ಕಡೆ ಹೋಗ್ಬೇಕು. ಮತ್ತೆ ಈ ಬೇರೆ ಎಷ್ಟೊಂದ್ ಜನ ಟ್ರೇಡರ್ಸ್ ಎಲ್ಲರೂ ಒಂದು ಏನೋ ಒಂದು ರೂಡ್ ಮೆಥಡ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ಕಾನ್ಸೆಪ್ಟ್ ಗೊತ್ತಿಲ್ಲ ಟ್ರೇಡ್ ಮಾಡ್ತಾ ಇರ್ತಾರೆ. ನೀವು ನೋಡಿ ಈ ಇಚಿಮೊಕು ಪ್ರೈಸ್ ಆಕ್ಷನ್ ಮತ್ತೆ ವೇವ್ ಅನಾಲಿಸಿಸ್ ಇವೆಲ್ಲ ತುಂಬಾ ತುಂಬಾ ಸ್ಟ್ರಾಂಗ್ ಕಾನ್ಸೆಪ್ಟ್ಸ್ ಕಂಬೈನ್ ಮಾಡಿದ್ರೆ ಒಟ್ಟಿಗೆ. ಸೊ ನೀವು ಯಾಕೆ ಟ್ರೇಡ್ ತಗೋತಾ ಇದೀರ ಅಂತ ಹೇಳ್ಬೋದು ನೀವು, ಅಂದ್ರೆ ಏನ್ ರೀಸನ್ ಟ್ರೇಡ್ ತಗೊಳಕ್ಕೆ, ನಾ ಬೈ ಯಾಕೆ ಮಾಡ್ತಾ ಇದೀನಿ, ಸೆಲ್ ಯಾಕೆ ಮಾಡ್ತಾ ಇದ್ದೀನಿ, ಅಥವಾ ಆಪ್ಷನ್ ಸೆಲ್ ಯಾಕೆ ಮಾಡ್ತೀನಿ, ಅಥವಾ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಒಂದು ರೀಸನ್ ಗೊತ್ತಿರುತ್ತೆ ನಿಮಗೆ. ಸೊ ಹಾಗಾಗಿ ಈ ಇಚಿಮೊಕು ಅನ್ನೋದೊಂದು ತುಂಬಾ ನನಗಂತೂ ಇದೊಂದು ಬೇಸಿಕ್ ಟೂಲ್, ನಾನು ಇದು ಇದ್ದೇ ಇರ್ಬೇಕು ನಾನು ಟ್ರೇಡಿಂಗ್ ಮಾಡ್ಬೇಕಾದ್ರೆ. ಸೊ ನಾ ಇದನ್ನು ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀನಿ, ಅಲಾಂಗ್ ವಿತ್ ವೇವ್ ಅನಾಲಿಸಿಸ್ ಮತ್ತೆ ಪ್ರೈಸ್ ಆಕ್ಷನ್. ಜೊತೆಗೆ ನಾನು ಕೆಲವು ಹಲವಾರು ನನ್ನದೇ ಆದ ಒಂದು ಇಂಡಿಕೇಟರ್ಸ್ ನನ್ನ ಕನ್ಫರ್ಮೇಶನ್ಗೆ ಸಪೋರ್ಟ್ಗೆ ಪಿರಮಿಡಿಂಗ್ ಅಂತ ಹೇಳ್ತಾರೆ. ಪಿರಮಿಡಿಂಗ್ ಅಂದ್ರೆ ಏನು, ಒಂದು ಯಾವ್ದೊಂದು ಮೂವ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮೂವ್ ಇರುತ್ತೆ ಯಾವ್ದೋ ಒಂದು, ಅಂದ್ರೆ 200 ರೂಪಾಯಿಯಿಂದ ಯಾವ್ದೋ ಒಂದು 210 ರೂಪಾಯಿ ತನಕ ಹೋಗಿರುತ್ತೆ ಯಾವ್ದೋ ಒಂದು ಸ್ಟಾಕ್ ಎಸ್ ಬಿ ಐ ಅಂತ ಅನ್ಕೊಳ್ಳ. ಇಲ್ಲಿ ನಿಮ್ಗೆ 10 ರೂಪಾಯಿ ಲಾಭ ಆಗ್ತಿದೆ, ಕರೆಕ್ಟ್ 10 ರೂಪಾಯಿ ಲಾಭ ಆಗ್ತದೆ. ಆದರೆ ಇದೇ ಮೂವ್ ಅಲ್ಲಿ ನಾನು ಹೆಂಗೆ 100 ರೂಪಾಯಿ ಲಾಭ ಮಾಡ್ಕೊಳ್ಳೋದು, ಅದಕ್ಕೆ ಪಿರಮಿಡಿಂಗ್ ಅಂತ ಹೇಳ್ತಾರೆ. ಸೊ ಆ ಪಿರಮಿಡಿಂಗ್ ಹೆಂಗ್ ಮಾಡ್, ರಿಸ್ಕ್ ನ ಅಷ್ಟೇ ಇಟ್ಕೋಬೇಕು, ರಿಸ್ಕ್ ಜಾಸ್ತಿ ಮಾಡ್ಕೊಳಂಗಿಲ್ಲ. ಇದನ್ನ ಹೇಳ್ಬೋದು, ಏನಿಲ್ಲ ಸರ್ ನೀವು 100 ಸ್ಟಾಕ್ ತಗೊಳ್ಬಿಟ್ಟು 1000 ಸ್ಟಾಕ್ ತಗೊಳ್ಳಿ ಅಂತ ಹೇಳ್ಬೋದು ನೀವು. ಕರೆಕ್ಟ್, 1000 ತಗೊಂಡ್ರೆ ಕರೆಕ್ಟ್ ನೀವು ಹೇಳ್ತಿರೋದು, ಆದ್ರೆ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ನಾನು ಸ್ಟಾಪ್ ಲಾಸ್ ಇಟ್ಟಾದ್ರೆ 1000 ಸ್ಟಾಕ್ ಸ್ಟಾಪ್ ಲಾಸ್ ಇಟ್ ಆಗತ್ತೆ ಅಲ್ವಾ. ಸೊ ಪಿರಮಿಡಿಂಗ್ ಮೆಥಡ್ ಹೆಂಗೆ ಅಂದ್ರೆ ನಿಮ್ಮ ರಿಸ್ಕ್ ಕೂಡ ಮ್ಯಾನೇಜ್ ಮಾಡ್ಕೊಂಡು ನಿಮ್ಮ ಹೆಂಗೆ ನಿಮ್ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡ್ಕೊಳೋದು ಅನ್ನೋದಕ್ಕೆ ಪಿರಮಿಡಿಂಗ್ ಅಂತ. ಆ ಪಿರಮಿಡಿಂಗ್ ಮಾಡಕ್ಕೆಲ್ಲ ಇಚಿಮೊಕು ಇಸ್ ಅ ಸೂಪರ್ ಡೂಪರ್ ಟೂಲ್, ಸೂಪರ್ ಟೂಲ್ ಅದು. ಸೊ ಇದು ಒಂದು ಪರಿಚಯ, ಇದ್ರಲ್ಲಿ ನಾನು ಎಂಟ್ರಿ ಎಕ್ಸಿಟ್ ಎಲ್ಲ ಹೇಳ್ಕೊಡಕ್ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ನೀವು ಕೋರ್ಸ್ಗೆ ಬನ್ನಿ ಅದಕ್ಕೋಸ್ಕರ ಹೇಳಕ್ ಆಗ್ತಾ ಇಲ್ಲ ಅಂತಲ್ಲ, ಇದು ಇಚಿಮೊಕ್ಕು ನಾನು ಇವಾಗ ಕೋರ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೀಪ್ ಕಾನ್ಸೆಪ್ಟ್ ಇದು ಅಂತ. ಸೊ ಹಾಗಾಗಿ ನಾನು ಇದನ್ನ ಫುಲ್ ನಿಮ್ಗೆ ನಾನು ಹೇಳ್ಕೊಡಕ್ ಸಾಧ್ಯ ಆಗಲ್ಲ ನಾನು ನಿಮ್ಗೆ ಈ ಒಂದು 10-15 ನಿಮಿಷದಲ್ಲಿ. ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ. ಇದನ್ನ ಬೇಕಾದ್ರೆ ಬರ್ದಿಟ್ಕೊಳ್ಳಿ ನೀವೆಲ್ಲಾರು ಒಂದ್ ಕಡೆ. ಇದರಲ್ಲಿ ಟ್ರೇಡ್ ಕಂಡೀಷನ್ಸ್ ಅಂತ ಹೇಳ್ತಾರೆ, ಸಪೋರ್ಟ್ ಅಂಡ್ ರೇಷನ್ಸ್ ಇನ್ ಇಚಿಮೊಕು ಸಿಸ್ಟಮ್.
ಫ್ಲಾಟ್ ಎಸ್ ಎಸ್ ಬಿ ಅಂದ್ರೆ ಆ ಎಸ್ ಎಸ್ ಬಿ ಲೈನ್ ಏನಿದೆ ಅದು ಹಿಂಗ್ ಫ್ಲಾಟ್ ಆಗಿದ್ರೆ ಎಸ್ ಎಸ್ ಬಿ ಲೈನ್ ಹಿಂಗೂ ಇರ್ಬೋದು ಹಿಂಗೂ ಇರ್ಬೋದಲ್ವಾ ಆದ್ರೆ ಎಲ್ಲಾದ್ರೂ ಎಸ್ ಎಸ್ ಬಿ ಲೈನ್ ನಿಮ್ ಫ್ಲಾಟ್ ಹಾಕೊಂಡ್ರೆ ಅದು ಒಂದು ಒಳ್ಳೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಅನ್ಕೋಬಹುದು. ಫ್ಲಾಟ್ ಕೆ ಎಸ್ ಲೈನ್ ಫ್ಲಾಟ್ ಆಗಿದ್ರೆ ಅದ್ರ ಸರ್ ಸಪೋರ್ಟ್. ಅದ್ ಏನಕ್ಕೆ ಕಾನ್ಸೆಪ್ಟ್ ಅಂದ್ರೆ ಎಷ್ಟೋ ದಿನಗಳಿಂದ ಪ್ರೈಸ್ ಆಕ್ಷನ್ ಅಲ್ಲಿ ಹಿಂಗ್ ಓಡಾಡಿದೆ ಅದಕ್ಕೋಸ್ಕರ ಫ್ಲಾಟ್ ಆಗಿದೆ ಅಂತ ಅರ್ಥ. ಅದಕ್ಕೆಲ್ಲ ಹಿಂದೆ ರೀಸನ್ ಇದೆ. ಸಿ ಎಸ್ ಟಾಪ್ ಬಾಟಮ್ ಆಲ್ರೆಡಿ ನೋಡಿದ್ವಿ, ಸಿ ಎಸ್ ಟು ಟಾಪ್ ಮತ್ತೆ ಬಾಟಮ್ ಈ ತರ ಮಾಡ್ತಾ ಇದ್ರೆ ಆ ಟಾಪ್ ಮತ್ತೆ ಬಾಟಮ್ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಎಸ್ ಎಸ್ ಎ ಪೀಕ್, ಎಸ್ ಎಸ್ ಎ ಕೂಡ ಟಾಪ್ ಬಾಟಮ್ ಆದ್ರೆ ಆ ಎಸ್ ಎಸ್ ಎ ಕೂಡ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಫ್ಲಾಟ್ ಲೆವೆಲ್ಸ್ ಆಫ್ ಕುಮಾರ್ ಶಾಡೋ ಇದು ಬೇಡಿ, ಇದು ತುಂಬಾ ಸ್ವಲ್ಪ ಶಾಡೋ ಅಂದ್ರೆ ಏನಂತ ಈಗ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಫ್ಲಾಟ್ ಟಿ ಎಸ್ ಅಂದ್ರೆ ಆ ಟಿ ಎಸ್ ಲೈನ್ ಕೂಡ ಫ್ಲಾಟ್ ಆಗಿದ್ರೆ ಅದು ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ್ದು ಅಂತ ನಿಮ್ಗೆ ಒಂದು ಅರಿವಾಯ್ತು. ನಿಮ್ ಸ್ಟಾಪ್ ಲಾಸ್ ಆದ್ರೂ ಯೂಸ್ ಮಾಡಬಹುದು, ಅಥವಾ ಒಂದು ಮೊಮೆಂಟಮ್ ಕ್ಯಾಂಡಲ್ ಕೊಟ್ಟು ನಿಮ್ಗೆ ಅದ್ ಬ್ರೇಕ್ ಮಾಡಿದ್ರೆ ಅಲ್ಲಿ ಕೂಡ ಎಂಟ್ರಿ ತಗೊಳಕಾದ್ರೂ ಇರ್ಬೋದು, ಇದನ್ನ ನೀವು ಯೂಸ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಇದೊಂದು ಟೇಬಲ್ ನಿಮ್ಗೆ ತೋರಿಸ್ತಾ ಇದೀನಿ. ಇದರಲ್ಲಿ ಟ್ರೇಡ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ ಬುಲಿಷ್ ಸೆಟಪ್ ಯಾವುದು, ಪರ್ಫೆಕ್ಟ್ ಬೇರಿಷ್ ಕಂಡೀಷನ್ಸ್ ಯಾವುದು. ಪರ್ಫೆಕ್ಟ್ ಬುಲಿಷ್ ಅಂದ್ರೆ ನಿಮ್ಗೆ ಬೈ ಮಾಡಬಹುದು, ಪರ್ಫೆಕ್ಟ್ ಬೇರಿಷ್ ಅಂದ್ರೆ ನೀವು ಸೆಲ್ ಮಾಡಬಹುದು, ಅಥವಾ ಪಿರಮಿಡಿಂಗ್ ಮಾಡಬಹುದು. ನೋಡಿ, ಫಸ್ಟ್ ಪ್ರೈಸ್ ಅಬೌಟ್ ಕ್ಲೌಡ್, ಆ ಕ್ಲೌಡ್ ಅಂತ ಹೇಳಿದ್ರೆ ಅದ್ರ ಮೇಲೆ ಪ್ರೈಸ್ ಕಂಡ್ರೆ ನಿಮ್ಗೆ ಅದು ಬುಲಿಷ್ ಸೆಟಪ್ ಅಂತ ಅರ್ಥ. ಆಯ್ತಾ, ಅವಾಗ ನೀವು ಒಂದು ಎಂಟ್ರಿ ತಗೋಬಹುದು. ನೆಕ್ಸ್ಟ್ ಸಿ ಎಸ್ ಇನ್ ಓಪನ್ ಸ್ಪೇಸ್ ಅಂದ್ರೆ ಕ್ಲೌಡ್ ನ ಬ್ರೇಕ್ ಮಾಡ್ಕೊಂಡು ಸಿ ಎಸ್ ಹೊರಗೆ ಬಂತು ಅಂತ ತೋರಿಸುತ್ತೆ, ಅದಕ್ಕೆ ಅವಾಗ ನೀವು ಇನ್ನೊಂದು 10 ಎಕ್ಸ್ಟ್ರಾ ಆರ್ಟ್ ತಗೋಬಹುದು ನೀವು ಬೇಕಿದ್ರೆ, ಅಥವಾ ಅವಾಗಲೇ ಎಂಟ್ರಿ ತಗೋಬಹುದು ಕನ್ಫರ್ಮೇಶನ್ಗೋಸ್ಕರ. ನೆಕ್ಸ್ಟ್ ಪ್ರೈಸ್ ಅಬೌಟ್ ಟಿ ಎಸ್ ಅಂಡ್ ಕೆ ಎಸ್, ಈ ಟಿ ಎಸ್ ಕೆ ಎಸ್ ಗಿಂತ ಪ್ರೈಸ್ ಮೇಲೆ ಇದೆ ಅಂದ್ರೆ ಅವಾಗ ಒಂದು ಬುಲಿಷ್ ಕಂಡೀಷನ್ ಅಂತ ಅನ್ಕೋಬಹುದು. ನೋಡಿ, ಇದು 6-5 ಆಗ್ಬಿಟ್ರೆ ಪರ್ಫೆಕ್ಟ್ ಬುಲಿಷ್, 5ರಲ್ಲಿ 3 ಆದ್ರೆ ಒಂದ್ ಸ್ವಲ್ಪ ಬುಲಿಷ್, ಅವಾಗ ಒಂದ್ ಸ್ವಲ್ಪ ಸ್ಟಾಕ್ ಎಂಟ್ರಿ ತಗೋತೀರಾ. ಸೊ ಇದು ಕನ್ಫರ್ಮೇಶನ್ ಸಿಗ್ತಾ 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 ನೀವು ಜಾಸ್ತಿ ಕ್ವಾಂಟಿಟೀಸ್ ಜಾಸ್ತಿ ಮಾಡ್ತಾ ಹೋಗ್ತೀರಾ, ನಿಮ್ ಸ್ಟಾಪ್ ಲಾಸ್ ಕೂಡ ಅಲ್ಲಲ್ಲೇ ಕಮ್ಮಿ ಆಗ್ತಾ ಹೋಗುತ್ತೆ. ಇದೆಲ್ಲ ಸಿಸ್ಟಮ್ ಇದೆ, ಒಂದು ಟ್ರೇಡಿಂಗ್ ಸಿಸ್ಟಮ್. ಟಿ ಎಸ್ ಅಂಡ್ ಕೆ ಎಸ್, ಟಿ ಎಸ್ ಅಬೌ ಕೆ ಎಸ್ ಅದ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಫ್ಯೂಚರ್ ಕುಮಾ ಇಸ್ ಬುಲಿಷ್ ಅಂದ್ರೆ ಫ್ಯೂಚರ್ ಕುಮಾ ಅಂದ್ರೆ ಮುಂದೆ ಇರೋ ಕ್ಲೌಡ್, ಕುಮಾ ಅಂದ್ರೆ ಕ್ಲೌಡ್. ಫ್ಯೂಚರ್ ಕುಮಾವಾಗ್ಲಿ ನೋಡಿದ್ವಿ ಮುಂದೆ ಇರೋ ಕ್ಲೌಡ್, ಅದು ಗ್ರೀನ್ ಕಲರ್ ಇದೆ ಅದು ಕೂಡ ಬುಲಿಷ್ ಸಿಗ್ನಲ್. ಅದೇ ರೀತಿ ಬೇರಿಷ್ ಸಿಗ್ನಲ್ ಅದರ ಉಲ್ಟಾ ಬೇಕಾದ್ರೆ ಬರ್ದಿಟ್ಕೋಬಹುದು, ನೀವು ನೋಡ್ಕೋಬಹುದು. ಸೊ ನಾವು ಬುಲ್ಲಿಷ್ ಸಿಗ್ನಲ್ ಬೇರಿಷ್ ಸಿಗ್ನಲ್ ಯಾವ್ದಂತ ನೋಡ್ಕೊಳ್ಳೋಕೆ ಪ್ಲಸ್ ಪಿರಮಿಡಿಂಗ್ ಮಾಡಕ್ಕೂ ನಮ್ಗೆ ಇಚ್ಚಿಮೋಕು ಟ್ರೇಡಿಂಗ್ ಸಿಸ್ಟಮ್ ಇಸ್ ಸೂಪರ್ ಡೂಪರ್. ಇದು ಯಾವುದು ಈ ತರ ಟ್ರೇಡಿಂಗ್ ಸಿಸ್ಟಮ್ ಯಾವ್ದು ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ನೆಕ್ಸ್ಟ್ ಟ್ರೇಡ್ ಕಂಡೀಷನ್ಸ್, ಇದೊಂದು ಟೇಬಲ್ ಮಾಡಿದೀನಿ ನಿಮ್ಗೆ ಎಕ್ಸ್ಪ್ಲೇನ್, ಇದು ತೋರ್ಸಕ್ಕೋಸ್ಕರ ನಾನು ಇದನ್ನ ನಾವು ತುಂಬಾ ಡೀಟೇಲ್ ನಾವು ನಮ್ಮ ಕೋರ್ಸ್ ಅಲ್ಲಿ ಇದೆಲ್ಲ ಓದ್ತೀವಿ ಹೆಂಗೆ ನಾವು ಟ್ರೇಡ್ ತಗೋಬೇಕು ಅಂತ. ಈ ವೆರಿ ಸಿಂಪಲ್ ಆಗಿ ನಾನು ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಅಥವಾ ಕಡೆ ಬರ್ದಿಟ್ಕೊಂಡು ನೀವು ನೀವು ಇಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಅಥವಾ ಇದರಲ್ಲಿ ನಾನು ಕೋರ್ಸ್ ಅಗೇನ್, ಕೋರ್ಸ್ ಅಂದ್ರೆ ನಾನು ಯಾವ್ದು ಮಾರಾಟ ಮಾಡ್ತಾ ಇಲ್ಲ, ನಾ ಆಲ್ರೆಡಿ ಹೇಳ್ದಂಗೆ ನನ್ನ ಕೋರ್ಸ್ ಬಂದು ತುಂಬಾ ನಾಮಿನಲ್, 500 ರೂಪಾಯಿ ರೇಂಜ್ ಅಲ್ಲಿ ನಂದು ಕೋರ್ಸ್ ಇರುತ್ತೆ. 500 ರೂಪಾಯಿ ರೇಂಜ್ ಅಲ್ಲಿ, 1-500 ರೂಪಾಯಿ ಸ್ಟೇಜ್ ಅಲ್ಲಿ ನೀವು ಪ್ರೈಸ್ ಆಕ್ಷನ್ ಡೀಟೇಲ್ ಕಲಿತೀರಾ, ಇಚ್ಚಿಮುಖ ಡೀಟೇಲ್ ಕಲಿತೀರಾ, ಹಲವಾರು ಇಂಡಿಕೇಟರ್ಸ್ ಕಲಿತೀರಾ, ಪ್ಲಸ್ ಒಂದು ಟ್ರೇಡ್ ಸೆಟಪ್ ಕಲಿತೀರಾ, ಸೈಕಾಲಜಿ ಹೇಳ್ಕೊಡ್ತೀನಿ, ಪ್ರಾಕ್ಟಿಕಲ್ಸ್ ಆಗಿ ಹೇಳ್ಕೊಡ್ತೀನಿ, ಕ್ವಶನ್ ಆನ್ಸರ್ಸ್ ಇರುತ್ತೆ, ಪ್ರತಿಯೊಂದು ನೀವು ಅದ್ರಲ್ಲಿ ಕಲಿತಿರ್ತೀರಾ. ಹಾಗಾಗಿ 500 ರೂಪಾಯಿ ಇಸ್ ಲೈಕ್, ಇದನ್ನ ನೀವು ಹೊರಡೆ ಕಲಿಬೇಕಾದ್ರೆ ನೀವೇ ಹೋಗಿ ರಿಸರ್ಚ್ ಮಾಡಿ ಎಷ್ಟು ಸಾವಿರಗಳು ಕೊಡ್ಬೇಕು ನೀವು ಅಂತ ರಿಸರ್ಚ್ ಮಾಡ್ಕೊಂಡ್ ಬನ್ನಿ, ನಂಗೆ ಹೇಳಿ. ಆಮೇಲೆ ಕಮೆಂಟ್ಸ್ ಅಲ್ಲಿ ಹೇಳಿ, ಗೊತ್ತಿರೋರು ನಂಗೆ ಹೇಳಿ ಕಮೆಂಟ್ಸ್ ಅಲ್ಲಿ, ನೀವು ಪ್ರೈಸ್ ಆಕ್ಷನ್ ಕೋರ್ಸ್ ಗಳು ಎಷ್ಟಿರುತ್ತೆ ದುಡ್ಡು, ಇಚ್ಚಿಮುಕ್ಕು ಕೋರ್ಸ್ ಗಳು ಎಷ್ಟಿರುತ್ತೆ, ಮತ್ತೆ ಮಾಮೂಲಿ ಟ್ರೇಡ್ ಸೆಟಪ್ ಗಳ ಕೋರ್ಸ್ ಎಷ್ಟಿರುತ್ತೆ ಅಂತ ಒಂದು ಕಮೆಂಟ್ ಅಲ್ಲಿ ಯೂಟ್ಯೂಬ್ ಈ ಕಮೆಂಟ್ ಅಲ್ಲಿ ಹಾಕಿ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ಸೊ ಇದೆಲ್ಲ ನಾನು ಬ್ಯೂಟಿಫುಲ್ ಆಗಿ ಕನ್ನಡದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ, ಅರೌಂಡ್ 500 ರೂಪಾಯಿ ನಾನು ಇದನ್ನ, ಅದ್ ನನ್ ಕಾಸ್ಟ್, ನಂಗೆ ಹಾಕ್ಲೇಬೇಕು ಅಷ್ಟೇ 500 ರೂಪಾಯಿ. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಅಪ್ಲೋಡ್ ಮಾಡಿ ಅವಲ್ಲಿ ಹೋಸ್ಟ್ ಮಾಡೋದ್ರಿಂದ ನಂಗೆ ಆ ಕಾಸ್ಟ್ ಗಳಿರುತ್ತೆ. ಸೊ ಇದಿಷ್ಟು ನಿಮ್ಗೆ ಸ್ಟೇಜ್ ಟೂಲ್ ನೀವು ಕಲಿಬಹುದು, ಇಚ್ಚಿಮುಕ್ಕು ಜೊತೆ ಎಲ್ಲ ಪ್ರೈಸಾಕ್ಷನ್ ಎಲ್ಲ. ಸದ್ಯಕ್ಕೆ ಇದನ್ನ ಕಾಪಿ ಮಾಡ್ಕೊಳ್ಳಿ, ಅದೇನ್ ಹೇಳುತ್ತೆ ಅಂತ ನಿಮ್ಗೆ ಇಲ್ಲಿ ತುಂಬಾ ಕ್ಲಾರಿಟಿ ಇದೆ. ನೋಡಿ, ಆಪ್ಷನ್ ಸೆಲ್ಲರ್ಸ್ ಕೂಡ, ಆಪ್ಷನ್ ಸೆಲ್ಲರ್ಸ್ ಯಾರಿದ್ದೀರಾ ಅವ್ರಿಗೆ ಕೂಡ ಇಚ್ಚಿಮುಕ್ಕು ಇಸ್ ಲೈಕ್ ಸೂಪರ್ ಡೂಪರ್ ಟೂಲ್. ನೋಡಿ, ಎಷ್ಟೊಂದ್ ಕಡೆ ನಾನು ಕನ್ಸಾಲ್ಟೇಷನ್ ಬರ್ದೀನಿ. ಕನ್ಸಾಲ್ಟೇಷನ್ ಅಂದ್ರೆ ಏನು, ಸೈಡ್ ವೇಸ್ ಹೋಗುವ ಸಾಧ್ಯತೆ ಇದೆ ಮಾರ್ಕೆಟ್ ಅಂತ. ಕನ್ಸಾಲ್ಟೇಷನ್ ಆದ್ಮೇಲೆ ಏನಾಗುತ್ತೆ, ಒಂದು ಟ್ರೆಂಡ್ ಕೊಡುತ್ತೆ ಮಾರ್ಕೆಟ್ ಅಲ್ವಾ, ಅವಾಗ ಕೂಡ ನೀವು ದುಡ್ಡು ಮಾಡ್ಕೋಬಹುದು. ಕನ್ಸಾಲ್ಟೇಷನ್ ಆಪ್ಷನ್ ಸೆಲ್ಲರ್ಸ್ ಕೂಡ ನೀವು ಟ್ರೇಡ್ ಮಾಡಬಹುದು, ಅಥವಾ ಆಪ್ಷನ್ ಬೈಯರ್ ಅಥವಾ ನೀವು ಕ್ಯಾಶ್ ಮಾರ್ಕೆಟ್ ಬೈ ಮಾಡೋರು ಕನ್ಸಾಲ್ಟೇಷನ್ ಫೇಸ್ ಅಲ್ಲಿ ಹೊರಗಡೆ ಇರ್ಬೋದು, ಟ್ರೇಡ್ ಮಾಡದೆ ಹೊರಗಡೆ ಇರ್ಬೋದು ಅಲ್ವಾ, ಇದು ಕೂಡ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಇಚ್ಚಿಮುಕ್ಕು ಒಂದೇ ಸಿಸ್ಟಮ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಒಂದು ಒಂದೇ ಗ್ಲಾನ್ಸ್ ಅಲ್ಲಿ ತುಂಬಾ ಈಸಿಯಾಗಿ ನಿಮ್ಗೆ ಎಲ್ಲ ಸಿಗ್ತಾ ಇರುತ್ತೆ. ಸೊ ಕ್ಷಮಿಸಿ, ನಾನು ಇಚ್ಚಿಮುಕ್ಕು ನಾನು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನೀವು ನೋಡೋ ಟೇಬಲ್ ನೋಡಿದಂಗೆ ಪ್ರತಿ ಒಂದು ಕಂಡೀಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಒಂದು ಅದು ಯಾಕೆ ಟಿ ಎಸ್ ಅಂದ್ರೆ ಏನು, ಕೆ ಎಸ್ ಅಂದ್ರೆ ಏನು, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋಗಕ್ಕೆ ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನೀಗ ಒಂದು ಪರಿಚಯ ಮಾಡ್ಕೊಟ್ಟಿದ್ದೀನಿ, ಕಿರು ಪರಿಚಯ. ದಯವಿಟ್ಟು ಇದನ್ನ ನೋಡಿ, ನನ್ನ ಡೈಲಿ ವೀಡಿಯೋಸ್ ಅಲ್ಲಿ ಮೇಲೆ ನಾನು ಇಚ್ಚಿಮುಕ್ಕನ ಯೂಸ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ನನ್ನ ಇದರಲ್ಲೂ ಕೂಡ ಡೀಟೇಲ್ ಅನ್ನ ನಾನು ಹೇಳ್ಕೊಟ್ಟಿರ್ತೀನಿ. ಓಕೆ ಓಕೆ, ಇವತ್ತಿನ ಗ್ಯಾನ್ ಸೀರೀಸ್ ಇಷ್ಟೇ. ಹೋಪ್ಫುಲ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ದಯವಿಟ್ಟು ನನ್ನ ಈ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ, ಸಬ್ಸ್ಕ್ರೈಬ್ ಮಾಡಿ,
ದಯವಿಟ್ಟು ಕೇಳಿ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಾರ ಸಿಗೋಣ ಗ್ಯಾನ್ ಸೀರೀಸ್ ಅಲ್ಲಿ, ಮತ್ತೆ ಸೋಮವಾರ ನಾಳೆ ಮಾರ್ಕೆಟ್ ಹೆಂಗೆ ಇದೆ ಅವಾಗ ಕೂಡ ನೋಡೋಣ. ಗುಡ್ ಬೈ.